ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ವರ್ತೂರು ಕೆರೆ ಕೋಡಿಯಲ್ಲಿನ ಮಳೆ ನೀರು ಅವಾಂತರ ಸೃಷ್ಟಿಸಿದೆ. ಪರಿಣಾಮ ಮಹದೇವಪುರದ ಹಲವು ರಸ್ತೆಗಳ ಮೇಲೆ ನೀರು ನಿಂತಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ವೈಟ್ ಫೀಲ್ಡ್ ಮತ್ತು ಹೊಸಕೋಟೆ ಮತ್ತು ಸರ್ಜಾಪುರ ರಸ್ತೆ ಕಡೆಗೆ ಕಲ್ಪಿಸುವ ಮಾರ್ಗ ಮಳೆಯಿಂದ ಆವೃತವಾಗಿದೆ. ರಾಮಗೊಂಡನಹಳ್ಳಿ ಮತ್ತು ಇಮ್ಮಡಿಹಳ್ಳಿಯ ರಾಜಕಾಲುವೆಗಳ ಒತ್ತುವರಿಯಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವರ್ತೂರು ಕೆರೆ ಸೇರಬೇಕಾದ ನೀರು ರಸ್ತೆಯಲ್ಲಿ ನಿಂತಿರುವುದರಿಂದ ಸವಾರರು ನೀರಿನಲ್ಲೇ ಸಂಚರಿಸ್ತಾ ಇದ್ದಾರೆ. ಅವರು ಪರದಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಮಹಾದೇವಪುರದಲ್ಲಿ ರಾಜಕಾಲುವೆ ಒತ್ತುವರಿಯಿಂದ ಆಗಿರುವಂತಹ ಈ ಪ್ರಾಬ್ಲಮ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿರುವಂಥದ್ದು. ವರ್ತೂರು ಕೆರೆ ಕೋಡಿಯಲ್ಲಿನ ಮಳೆ ನೀರು ಅವಾಂತರ ಸೃಷ್ಟಿಸಿದೆ. ಮಂಜುನಾಥ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಮಂಜುನಾಥ್, ಇದು ಯಾವಾಗ ಬಂದಿರುವಂಥ ಮಳೆಯ ನೀರು? ಈ ನೀರು ಈಗಲೂ ಕೂಡ ಹೋಗದೇ ಇರುವಂಥದ್ದಕ್ಕೆ ಏನು ಕಾರಣ? ಯಾವ ರೀತಿ ಪ್ರಾಬ್ಲಮ್ಗಳು ಉಂಟಾಗ್ತಾ ಇದೆ? ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಯಾವ ಕ್ರಮಗಳನ್ನು BBMP ಕೈಗೊಂಡಿದೆ? ಜಯಪ್ರಕಾಶ್, ಪ್ರತಿ ಮಳೆ ಬಂದಾಗಲೂ ಕೂಡ ಈ ಒಂದು ವೈಟ್ ಫೀಲ್ಡ್ ITPL ಪ್ರಮುಖ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ರಾಜಕಾಲುವೆಗಳು ಒತ್ತುವರಿ ಮತ್ತು ರಾಜಕಾಲುವೆಗಳು ಬ್ಲಾಕ್ ಆಗಿರೋದ್ರಿಂದ ನೇರವಾಗಿ ಕೆರೆ ಸೇರ್ಬೇಕಾಗಿರ್ತಕ್ಕಂಥದ್ದು ರಸ್ತೆ ಸೇರ್ತಾ ಇದೆ. ಇಡೀ ರಸ್ತೆ ಒಂದು ಕೆರೆಯಾಗಿ ಮಾರ್ಪಡ್ತಾ ಇದೆ. ಜೊತೆಗೆ ಏನಂತಂದ್ರೆ, ಇಲ್ಲಿ ಪ್ರತಿ ಮಳೆ ಸಮಯದಲ್ಲೂ ಈಗ ಆಗ್ತಾ ಇದ್ರು ಕೂಡ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಇದು ಈ ವರ್ತೂರು ಕೋಡಿ ಬಂದಿದ್ದೇನೆ, ಅಗದೂರು ವಾರ್ಡ್ಗೆ ಬರುತ್ತೆ. ಇಲ್ಲಿ ಕಾಂಗ್ರೆಸ್ನ ಉದಯ್ ಕುಮಾರ್ ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ. ಇದುವರೆಗೂ ಕೂಡ ಒಂದು ಸಾರಿ ಕೂಡ ಅವ್ರು ಈ ಕಡೆ ಬಂದಿದ್ದನ್ನೇ ನೋಡ್ಲಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಏನಂತಂದ್ರೆ, ಅವರ ಏನು ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತಿದ್ದೇನೆ. ಏನು ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಅವರಿಗೆ ಏನಾಗ್ಬೇಕಾಗಿರ್ತಕ್ಕಂಥದ್ದು ಅನ್ನೋ ಒಂದು ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪದೇ ಪದೇ ಈ ರೀತಿಯಾದಂತಹ ಬ್ಲಾಕೇಜ್ಗಳಾಗ್ತಾ ಇದೆ. ದಯವಿಟ್ಟು ಮಂಜುನಾಥ್ ಅಲ್ಲಿಯ ಕಾರ್ಪೊರೇಟರ್ ಉದಯ್ ಅವರ ನಂಬರ್ ದಯವಿಟ್ಟು ನಮ್ಮ ಡೆಸ್ಕ್ ಕಳಿಸ್ಕೊಡಿ, ನೋಡೋಣ, ಅವರನ್ನು ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.